ಹಾಯ್ ಫ್ರೆಂಡ್ಸ್, ಲಾಕ್ಡೌನ್ ರಿಲೀವ್ ಸಿಕ್ಕಿದೆ ಅಂತ ಎಲ್ಲರೂ ತುಂಬಾ ಖುಷಿಯಾಗಿದ್ದೀರಾ ಅಲ್ವಾ? ಅದೆ ಫ್ರೀಡಮ್ ಬ್ರಿಂಗ್ಸ್ ರೆಸ್ಪಾನ್ಸಿಬಿಲಿಟಿ ಅನ್ನೋ ಹಾಗೆ ನಮ್ಮ ಜವಾಬ್ದಾರಿ ಕೂಡ ಹೆಚ್ಚಾಯ್ತಲ್ವಾ? ಓಕೆ, ಸ್ಟೇ ಹೋಮ್ ಸ್ಟೇ ಸೇಫ್. ಅದ ಹಾಗೆ ಸುನೀತಾ ಸಾಯಿ ಈಶ್ವರ್ ಸಾರಥ್ಯದ ABMM ಸೂಪರ್ ಕಿಚನ್ ನ ಸಾವಿತ್ರಿ ಅಡುಗೆ ಮನೆಗೆ ನಿಮ್ಮೆಲ್ಲರಿಗೂ ಆದರದ ಸ್ವಾಗತ. ಈ ಕುಕ್ಕರಿಂಗ್ ಶೋನಲ್ಲಿ ಈಗಾಗಲೇ ನಮ್ಮ ಗೆಳತಿಯರು ಭಿನ್ನ ವಿಭಿನ್ನವಾದ ಮೇಲ್ ಕೋರ್ಸ್ಗಳು ಡೆಸರ್ಟ್ಗಳನ್ನ ಈಗಾಗಲೇ ಮಾಡಿ ತೋರಿಸಿದ್ದಾರೆ. ಹಾಗಾಗಿ ಒಂದು ಚೇಂಜ್ ಇರಲಿ ಅಂತ ಹೇಳಿ ನಾನು ಇವತ್ತು ನಿಮಗೆ ಎರಡು ರೀತಿಯ ಚಟ್ಪಟ್ ಸ್ನ್ಯಾಕ್ಸ್ ಅನ್ನ ಮಾಡಿ ತೋರಿಸ್ತಾ ಇದ್ದೀನಿ. ಬನ್ನಿ ಈಗ ಅದು ಯಾವುದು, ಬೇಕಾದ ಸಾಮಾನು ಯಾವುದು ಅಂತ ನೋಡೋಣ. ಮೊದಲನೇದು ದಾವಣಗೆರೆ ಮಸಾಲ ಅವಲಕ್ಕಿ. ಅದಕ್ಕೆ ಬೇಕಾದ ಸಾಮಾನು 250 ಗ್ರಾಂ ಮೀಡಿಯಂ ಅವಲಕ್ಕಿ. ನೋಡಿ, ಇದನ್ನ ಸ್ವಲ್ಪ ನೀರು ಚುಮುಕಿಸ್ಬಿಟ್ಟು ಇಟ್ಟಿದ್ದೀನಿ. ಅವಲಕ್ಕಿ ದಪ್ಪ ಇದ್ರೆ ಸ್ವಲ್ಪ ನೀರು ಚುಮುಕ್ಸಿ, ತೆಳು ಇದ್ರೆ ನೀರು ಚುಮುಕ್ಸೋದು ಕೂಡ ಬೇಡ, ಈ ಹಸಿ ಸಾಮಾನಲ್ಲೇ ಕರೆಕ್ಟ್ ಆಗ್ಬಿಡುತ್ತೆ. ಮತ್ತೆ 2 ಟೊಮ್ಯಾಟೊ, 2 ಈರುಳ್ಳಿ, 2 ಹಸಿಮೆಣಸಿನ್ಕಾಯಿನ ಇಲ್ಲಿ 2 ಸೌಟ್ ಎಣ್ಣೆಯಲ್ಲಿ ಫ್ರೈ ಮಾಡಿದ್ದೀನಿ. ಮತ್ತೆ 1 ಕ್ಯಾರೆಟ್ ತುರಿ, ಉಪ್ಪು, ಪಿರಿ ಪಿರಿ ಮಸಾಲ, ಹುರಿಗಡಲೆ ಹಿಟ್ಟು, ಉಪ್ಪು, ಹುಣಸೆಹಣ್ಣು, ನೀರು. ಹುಣಸೆಹಣ್ಣು 1/2 ನಿಂಬೆ ಗಾತ್ರ ಹುಣಸೆಹಣ್ಣು ಮಾತ್ರ ತಗೊಂಡಿದ್ದೀನಿ. ಇಷ್ಟು ದಪ್ಪ ಬೆಲ್ಲನ ಹಾಕಿದ್ದೀನಿ, ಇಷ್ಟು ಉಪ್ಪು ಹಾಕಿದ್ದೀನಿ. ಇದನ್ನು ನಾವು ಟೇಸ್ಟಿಗೆ ತಕ್ಕ ಹಾಗೆ ನಮ್ಗೆ ಎಷ್ಟು ಬೇಕೋ ಅಷ್ಟನ್ನ ಸೇರಿಸ್ಕೊಬೇಕು. ಬನ್ನಿ ಈಗ ಮಸಾಲ ಅವಲಕ್ಕಿ ರೆಡಿ ಮಾಡೋಣ. ಉಪ್ಪು, ಹುಣಸೆಹಣ್ಣು, ನೀರು, ಇದರಲ್ಲಿ ಆಲ್ರೆಡಿ ಉಪ್ಪಿರುತ್ತೆ, ಹಾಗಾಗಿ ನಾವು ಮೇಲೆ ಎಕ್ಸ್ಟ್ರಾ ಉಪ್ಪು ಹಾಕೋದು ಬೇಡ, ಟೇಸ್ಟ್ ನೋಡ್ಕೊಂಡು ಬೇಕಾದ್ರೆ ಹಾಕ್ಬೋದು ಅಷ್ಟೇ. ಇದು 2 ಮೆಣಸಿನ್ಕಾಯಿ ಕೂಡ ನಾವು ಹೆಚ್ಚು ಹಾಕಿರೋದ್ರಿಂದ ಪಿರಿ ಪಿರಿ ಮಸಾಲ 1 ಸ್ಪೂನ್ ಸಾಕು. ಕ್ಯಾರೆಟ್ ತುರಿ ಸ್ವಲ್ಪ, ಇದು ಒಗ್ಗರಣೆ. ಒಗ್ಗರಣೆ ಅಂದ್ರೆ ಅದೇ ಈರುಳ್ಳಿ ಮತ್ತೆ ಟೊಮೊಟೊ 2 ಮಾತ್ರ ಮೆಣಸಿನ್ಕಾಯಿ ಫ್ರೈ ಮಾಡಿಟ್ಟಿರೋದು. ಇದು ಮಿಕ್ಸ್ ಆದ್ಮೇಲೆ ಹುರುಗಡಲೆ ಹಿಟ್ಟನ್ನು ಹಾಕ್ತೇನೆ. ಚಾಪ್ ಮಾಡೋದು ಆಗ್ಬಿಡ್ತು ಅಂತ ಹೇಳಿದ್ರೆ ಎಲ್ಲ ರೆಡಿ ಇರುತ್ತೆ, ತುಂಬಾ ಬೇಗ ಅವಲಕ್ಕಿ ರೆಡಿ ಆಗ್ಬಿಡುತ್ತೆ. ಟೇಸ್ಟ್ ಈಸಿ ಬಟ್ ಟೇಸ್ಟಿ ಅಂತ ಹೆಲ್ದಿ. ಈಗ ಹುರುಗಡಲೆ ಹಿಟ್ಟನ್ನು ಹಾಕೋಣ. ಖಾರ ಶೇವನ್ನ ಇನ್ನೇನಿಗೆ ಸರ್ವ್ ಮಾಡ್ತೀವಲ್ಲ, ಸರ್ವ್ ಮಾಡೋವಾಗ ತಟ್ಟೆಗೆ ಹಾಕ್ಬಿಟ್ಟು ಮಸಾಲ ಅವಲಕ್ಕಿ ರೆಡಿ. ಎಷ್ಟು ಈಸಿ ಅಲ್ವಾ? ತಗೊಳ್ಳಿ ದಾವಣಗೆರೆ ಮಸಾಲ ಅವಲಕ್ಕಿ ರೆಡಿ. ಇದು ನನ್ನ ಫೇವರಿಟ್ ಸ್ನ್ಯಾಕ್, ನಾನು ಯಾವಾಗ ಹೋದ್ರು ದಾವಣಗೆರೆಗೆ ಟೇಸ್ಟ್ ಮಾಡಿದ್ರೆ ಬರಲ್ಲ. ಖಂಡಿತ ನೀವು ಕೂಡ ಮನೆಗೆ ಹೋಗಿ ಟ್ರೈ ಮಾಡಿ, ಟೇಸ್ಟ್ ಮಾಡಿ, ಕಮೆಂಟ್ ಮಾಡಿ. ಓಕೆ, ಥ್ಯಾಂಕ್ ಯು.